ಚಿಕ್ಕೋಡಿ ತಾಲೂಕಿನ 5 ಗ್ರಾಮ ಪಂಚಾಯಿತಿ ಹಾಗೂ 1 ಪಟ್ಟಣ ಪಂಚಾಯಿತಿನಲ್ಲಿ ಕೊರೋನಾ ವೈರಸ್ ನಿಯಂತ್ರಣ ಮಾಡುವಲ್ಲಿ ಹಗಲಿರುಳು ಬಿಡುವಿಲ್ಲದೆ ಕಾರ್ಯನಿರ್ವಹಣೆ ಮಾಡುತ್ತಿರುವ ಪಿಡಿಒ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಗೂ ವೈದ್ಯರು ಸೇರಿದಂತೆ ಸಿಬ್ಬಂದಿ ವರ್ಗದವರಿಗೆ ಮಾಧ್ಯಮದವರಿಗೂ ಕೂಡ ಇದೇ ವೇಳೆ ಸಹ ಸನ್ಮಾನ ಮಾಡಿ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡಲಾಗಿದೆ ನೀವು ನಮಗಾಗಿ ತಮ್ಮ ಕುಟುಂಬವನ್ನು ಬಿಟ್ಟು ಕೊರೋನಾ ಜಾಗೃತಿ ಮೂಡಿಸಿ ರೋಗ ಪತ್ತೆ ಹಚ್ಚುವಲ್ಲಿ ಶ್ರಮಿಸುತ್ತಿದ್ದೀರಿ ಎಂದಿದ್ದಾರೆ ಸಚಿವರು ಮತ್ತು ಬೇರೆ ದೇಶದ ಪ್ರಧಾನಿಗಳು ಲಾಕ್ಡೌನ್ ಆಗಿ ಮನೆಯಲ್ಲೇ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯನ್ನ ಬಿಟ್ಟು ಜೀವದ ಹಂಗನ್ನ ತೊರೆದು ರೋಗ ನಿಯಂತ್ರಣ ಮಾಡುವಲ್ಲಿ ಹೋರಾಡುತ್ತಿರುವಿರಿ ಎಂದು ಮಹಾವೀರ್ ಮೋಹಿತೆ ಹೇಳಿದ್ದಾರೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರನ್ನು ಸ್ಟ್ರೆಂತ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದ ಇವತ್ತು ಒಂದು ಸತ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಸತ್ಕಾರ ಕಾರ್ಯಕ್ರಮನ ಈಗಾಗಲೇ ನಮ್ಮ ದೇಶದಲ್ಲಿ ಕೊರೋನಾ ವೈರಸ್ ಅಂತ ಒಂದು ಕೆಟ್ಟ ವೈರಸ್ ನಮ್ಮ ದೇಶದಲ್ಲಿ ಎಂಟ್ರೆನ್ಸ್ ಆಗೋದ್ರಿಂದ ಆ ವೈರಸ್ಸನ್ನು ತಡೆಗಟ್ಟುವ ಕೆಲಸ ಹಳ್ಳಿಯಲ್ಲಿ ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನೀವೆಲ್ಲ ಸೇರಿ ಒಂಥರ ಕೌಶಲ್ಯ ಹಳ್ಳಿಗಳಲ್ಲಿ ನೀವೆಲ್ಲ ಯೋಧರಿದ್ದಂಗೆ ಬಟ್ ನಾವು ಈಗೆಲ್ಲ ನೀವು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಊರಾಗ ಯಾರು ಬಂದರು ಹೊಸದಾಗಿ ಯಾರು ಬಂದರು ಯಾರು ಗಿರಾರು ಅದನ್ನೆಲ್ಲ ನೀವೆಲ್ಲ ಬಹುಶಃ ನಾವು ಭಾಳ ಒಂದ್ಸಲ ಇದು ಕೊರೋನಾ ವೈರಸ್ ಸ್ಟಾರ್ಟ್ ಆದಪಟ್ಟನೆ ಲಾಕ್ಡೌನ್ ಏನಾಯಿತು ಲಾಕ್ಡೌನ್ ಆದಪಟ್ಟನೆ ಉಪಮುಖ್ಯಮಂತ್ರಿಗಳ ಮತ್ತು ಜಿಲ್ಲಾ ಉಸ್ತುವಿಗಳ ಒಂದು 15 ಸರಗಳಿಲ್ಲ ಅಂಥ ಟೈಮ್ದಲ್ಲಿ ಪಾಪ ನೀವೆಲ್ಲರೂ ನಿಮ್ಮ ಜೀವದೆಲ್ಲ ಹಂಗೆ ಬಿಟ್ಟು ನಿಮ್ಮ ಸಂಸಾರ ಏನಿದ್ದರೂ ಮಕ್ಕಳ ಅಂದ್ರೆ ಎಲ್ಲ ಬಿಟ್ಟು ನೀವೆಲ್ಲರೂ ಈ ಕರ್ಗಾವಣ ಮತ್ತು ಭೀಮಾಡ ಗ್ರಾಮದ ಜನರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ನಿಜವಾಗಲೂ ಈ ಎರಡೂ ಊರಿಗೆ ನೀವೆಲ್ಲ ತಾಯಂದಿರಿದ್ದಂಗೆ ಸಿನಿಮಾ ಮತ್ತು ರಕ್ಷಣೆ ಮಾಡಬೇಕಂತ ಈಗ ವೈರಸ್ ಎಷ್ಟು ದಿವಸದ ಇದಾಯಿತು ಗೊತ್ತಿಲ್ಲ ಅದು ಪುಸ್ತಕ ನೀವೆಲ್ಲ ಕೆಲಸ ಮಾಡಬೇಕಾಗ್ತದೆ ನೀವು ಕೆಲಸ ಮಾಡಿದಿರಿ ಅಥವಾ ನಿಮ್ಮ ಇದಾಗ ಮಾಡಿದ್ರೆ ನಾವು ಸರ್ಕಾರ ಮಾಡಿದ್ರಿ ನಿಮ್ಮ ಸರ್ಕಾರ ಮಾಡಬೇಕಾದ ನಮ್ಮ ಧರ್ಮ ಅದು ಯಾಕಂದ್ರೆ ನೀವೆಲ್ಲರೂ ನೀವೆಲ್ಲ ನಿಮ್ಮ ಸಂಸಾರ ಬಗ್ಗೆ ನಿಮ್ಮ ಜೀವನದ ನೀವು ವಿಚಾರ ಮಾಡಲಿಲ್ಲ ಅಂದರೆ ಇನ್ನೊಬ್ಬರು ಬದುಕಲಿ ಊರಿನ ಜನ ಬದುಕಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ನೀವು ಕೆಲಸ ಮಾಡಿದಿರಿ ನಿಮ್ಮ ಕೆಲಸ ಮಾಡಬೇಕು ನೀವು ಊರಿನ ರಕ್ಷಣೆ ಮಾಡಬೇಕಾಗಿತ್ತು ಈಗ ನಾವಾಗಲಿ ಗೌಡರಾಗಲಿ ನಾವು ಬಹುಶಃ ನೀವೆಲ್ಲಿ ಕರೆದ್ರೆ ಬರ್ತೇವೆ ಹೋಗ್ತೇವೆ ಅಷ್ಟೇ ಬಟ್ ನಾನು ನಿಮಗೆಲ್ಲ ನಮ್ಮ ಡಿಟೇಲ್ಸ್ ಆದಂಥ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು ನಿಮಗೆಲ್ಲ ಆ ರೀತಿಯಾಗಿ ನೀವು ಕೆಲಸ ಮಾಡಿರಿ ಮುಂದೆ ಬರ್ತಕ್ಕಂಥ ಜನ ನಿಮ್ಗೆ ಏನು ತೊಂದರೆ ಬಂದರೆ ನಮಗಾಗಲಿ ಹೋಗಲಾಗಲಿ ಮತ್ತು ನಿಮ್ಮ ಮಾಹಿತಿ ಕೊಡ್ರಿ ಕೆಲವೊಂದು ಜನ ಒಂದು ಹಳ್ಳಿಗಳು ಹಾಕ್ತಾನೆ ನಾಲ್ಕಂದ್ರೆ ಯಾಕೆ ನಮ್ಮ ಮನೆಗೆ ಬರ್ತೀವಿ ನಮ್ಮಲ್ಲಿ ಏನಾಗಿಲ್ಲ ಅಂತಕ್ಕಂಥ ವಿಚಾರ ಯಾಕಂದ್ರೆ ಹಳ್ಳಿ ಜನರಿಗೆ ಮಾಹಿತಿ ಇಲ್ಲ ಹೊಸ ಆಗ್ತೈತಿ ಯಾವ ಟೈಪ್ ಬರ್ತೈತಿ ಅವ್ರಿಗೆ ಮಾಹಿತಿ ಇಲ್ಲ ಮಾಹಿತಿ ತಿಳಿಸಿ ಹೇಳಬೇಕಾಗುತ್ತೆ ಅವ್ರಿಗೆ ಏನು ಅಂದಿ ಬಿಡಲಿ ಆ ಒಂದು ಎತ್ತರ ಸಮ ಇದೇ ರೀತಿ ನಾವು ಈ ಎರಡೂ ಗ್ರಾಮವನ್ನು ರಕ್ಷಣೆ ಮಾಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮತ್ತು ಹಂಚಿನಾಳಲ್ಲಿ ಬರ್ತೈತಿ ಮಿತ್ರರೊಳಗೆ ಮಾಡ್ತಾರೆ ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಸದಸ್ಯ ಶಂಕರಗೌಡ ಪಾಟೀಲ್ ಋಷಭ್ ಪಾಟೀಲ್ ಸೇರಿದಂತೆ ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು